ವಿಕಾಸವು ಇರಲಿಲ್ಲ. ಹಾಗಾಗಿ ಆಕೆ ಶ್ರೀಕಂಠನ ಅವರಿಗೆ ಮನಃಪೂರ್ವಕವಾದಂತಹ ವಂದನೆಗಳು. ಅವರು ನಮ್ಮ ಈ ಕನ್ನಡದ ಮಾತ್ರ ಅವರನ್ನು ಕಲಿಯ ಕಚೇರಿಯನ್ನು ನೀಡುತ್ತಾ ಇರುವಂತ ಇದು ಇವತ್ತು ನಮ್ಮ ಈ ಉತ್ಸವದ ಸಂದರ್ಭದಲ್ಲಿ ಅವರನ್ನು ಪ್ರೀತಿ ಕಾರ್ಯಕ್ರಮದ ಉತ್ಸವದುದ್ದಕ್ಕೂ ಸಂಸ್ಕಾರವಲ್ಲ ಮಾತಿನಿಂದ ಹೇಳೋ ಬಹಳ ಕಷ್ಟ. ಆದ್ದರಿಂದಲೇ ಮಾತು ಬೀಜ ಕಲೆ ಅವರ ಬೀಜ. ರಾಜಧನ ಸಂಸ್ಥೆ 1989 ಜನನ ಮಾಡಿ ಇದುವರೆಗೆ 25 ವರ್ಷಗಳವರೆಗೆ ಸತತವಾಗಿ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದು ಇಂದು ಬೆಳ್ಳಿ ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ. ಎಷ್ಟು ಸಂತೋಷದ ವಿಷಯ. ಒಂದು ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದ್ರೆ ನೂರಾರು ಕೈಗೆ ಸೇರಬೇಕು. ಒಬ್ಬನಿಂದ ಸಾಧ್ಯವಿಲ್ಲ. ಅರವಿಂದ್ ಹೆಬ್ಬಾರವರಿಗೆ ನೀವು ನಿಮ್ಮ ತರುವನ ಸಲಹೆಗಳಿಂದ ಅರ್ಪಣೆ ಮಾಡಿ ಅವರಿಗೆ ಅಷ್ಟು ಸಹಕಾರ ಕೊಟ್ಟರೆ ಅಷ್ಟು ಸಂಸ್ಥೆ ಎತ್ತರಕ್ಕೆ ಬೆಳೆಯುತ್ತೆ. ಅದಿಲ್ಲದೇ ಹೋದರೆ ಬಹು ಕಷ್ಟಪಡಬೇಕಾಗುತ್ತೆ. ಅವರು ಈಗಲೇ ಬಹಳ ಕಷ್ಟಪಡಬೇಕಾಗಿದ್ದಾರೆ. ಹಾಗಾಗವಾಗಲೂ ನೀವೆಲ್ಲ ಅವರನ್ನ ಮನಃಪೂರ್ವಕವಾಗಿ ಪ್ರೋತ್ಸಾಹಿಸಬೇಕು. ನಮ್ಮ ಉಡುಪಿಯಲ್ಲಿ ಇಂಥ ಒಂದು ಒಳ್ಳೆಯ ಸಂಸ್ಥೆ ಇದೆ ಎನ್ನುವುದು ಪ್ರಪಂಚಕ್ಕೆ ವಿಶ್ವಕ್ಕೆ ಗೊತ್ತಾಗಬೇಕು. ವಿಶ್ವಮಾನ್ಯವಾಗಬೇಕು ನಮ್ಮ ರಾಜಧನ ಸಂಸ್ಥೆ. ಆ ಎತ್ತರಕ್ಕೆ ನೀವು ಬಳಸಬೇಕಾದ್ರೆ ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯ. ವಿಜ್ಞಾನಮಯ ಪ್ರಪಂಚ, ತಾಂತ್ರಿಕ ಮಹಾಪೂರ, ಹೀಗಾಗಿ ಕಲೆಯ ಬಗ್ಗೆ ಯಾರೂ ಏನು ಹೇಳಿಕೆ ಇಲ್ಲ. ವಿಜ್ಞಾನ 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 ತಾಂತ್ರಿಕ ಸಲಕರಣೆಗಳು ಬಂದು ಜೀವನ ಬಹಳ ಸುಲಭವಾಗಿದೆ. ಆಯಾಸವೇ ಇಲ್ಲ, ನಾವು ಕೆಲಸ ಮಾಡಬೇಕಾದೇ ಇಲ್ಲ, ಕೂತಲ್ಲಿಯೇ ಇಲ್ಲ. ವಿದ್ಯೆ ವಿದ್ಯೆಕ್ಕಾಗಿ ಶ್ರಮ ಪಡಬೇಕು ಅನ್ನೋ ಭಾವನೆ ಕಡಿಮೆ ಆಗ್ತಾ ಇದೆಯೋ ಏನು. ಮತ್ತೊಂದು ಏನು ಅಂದರೆ ನಮ್ಮ ಬದುಕಿಗೆ ಕಲೆಯ ಸಂಸ್ಕಾರ ಬಹಳ ಮುಖ್ಯ. ಬರೀ ವಿಜ್ಞಾನವೇ ಆಗುವಂಥ ಚೆನ್ನಾಗಿರುವುದಿಲ್ಲ, ಕಲಿಯೂ ಬೇಕು. ಕಲೆಯಿಂದ ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು, ನಮ್ಮ ಅಧ್ಯಾತ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಆನಂದ ಅನ್ನೋದು ಏನು ಅನ್ನೋದನ್ನು ಅನುಭವಿಸಬೇಕಾದ್ರೆ ಕಲೆಯೇ ಮುಚ್ಚಿದೆ ಹೊರತು ವಿಜ್ಞಾನವಲ್ಲ. ವಿಜ್ಞಾನದಿಂದ ಆನಂದ ಸಿಕ್ಕೋದಿಲ್ಲ. ಇಟ್ಸ್ ಎನ್ ಆರ್ಗನೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ಸೈನ್ಸ್. ಆನಂದ ಸಿಕ್ಕಬೇಕಾದ್ರೆ ಕಲೆಯಿಂದ ಮಾತ್ರ. ಆ ಆನಂದ ಏನು ಅನ್ನೋದನ್ನು ಅನುಭವಿಸ್ಬೇಕಲ್ಲ, ಅದು ಕಲಿಯಿಂದ. ಅದನ್ನು ಅನುಭವಿಸ್ತೇ ಹೋದರೆ ಜೀವನ ವ್ಯರ್ಥ ಅನಿಸುತ್ತೆ ನನಗೆ. ನಾನೊಬ್ಬ ಸಂಗೀತಗಾರನಾಗಿ ಪಕ್ಷಪಾತದಿಂದ ಹೇಳ್ತಾ ಇದ್ದೀನಿ, ತಿಳ್ಕೋಬೇಡಿ. ಕಲೆಯನ್ನು ಶ್ರದ್ಧೆಯಿಂದ ನೀವು ಅಭ್ಯಾಸ ಮಾಡಿದರೆ ಅದರಿಂದ ಸಿಗತಕ್ಕಂಥ ಆನಂದವನ್ನು ವರ್ಣಿಸೋಕ್ಕಾಗುತ್ತೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತೆ. ಅದಲ್ಲದೆ ಮಕ್ಕಳಿಗೆ ಅದರಲ್ಲಿ ಹೆಚ್ಚಿನ ಪ್ರವೃತ್ತಿಗೆ ಬರುವ ಹಾಗೆ ಅವರನ್ನು ಬೆಳೆಸಬೇಕೆ ಹೊರತು ಯಾವುದೋ ಒಂದು ಹಂತದವರೆಗೆ ಸಂಗೀತ ಬಂದುಬಿಟ್ರೆ ಸಾಕು, ನನ್ನ ಹುಡುಗಿ ಚೆನ್ನಾಗಿ ಆಗ್ತಾಳೆ ಅಂತ ಸೀಡಿಗಳನ್ನು ಮಾಡಿಸೋದು ಇದು ಮಾಡೋದು ಇದೆಲ್ಲ ಮಾಡೋಕೆ ಹೋಗ್ಬಾರ್ದು. ಸರಿಯಾದ ಪಾಂಡಿತ್ಯ ಬರೋವರೆಗೂ ಮಕ್ಕಳನ್ನ ವೇದಿಕೆಗೆ ಹಚ್ಚಿಸಬಾರ್ದು. ಸಂಗೀತಕ್ಕೆ ನಮ್ಮಿಂದ ಅಪಚಾರವಾಗಬಾರದು. ಮಹನೀಯರ ಕೃತಿಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಹಾಡಬೇಕೆ ಹೊರತು ತಪ್ಪು ಹಾಡಬಾರ್ದು. ತ್ಯಾಗರಾಜರಾಗಲಿ ದೀಕ್ಷಿತರಾಗಲಿ ಪುರಂದರದಾಸರಾಗಲಿ ಇಂಥ ಮಹನೀಯರು ಎಲ್ಲವನ್ನೂ ನಮಗೆ ಬಿಟ್ಟು ಹೋಗ್ಬಿಟ್ರು. ಅವರು ಯಾವ ಅವಾರ್ಡನ್ನು ಕೊಡಲೇ ಇಲ್ಲವಲ್ಲ, ನೀವು ಕೃತಜ್ಞತೆಯಿಂದ ಸ್ಮರಿಸೋದು ಇಲ್ಲವಲ್ಲ, ನೀವು ಏನು ಮಾಡೋಣ. ಎಂಥ ಭಂಡಾರವನ್ನು ಕೊಟ್ಟಿದ್ದಾರೆ, ಮೋಕ್ಷ ಪ್ರಾಪ್ತಿಗೆ ಅನುಗುಣವಾದ ಭಂಡಾರವನ್ನು ಕೊಟ್ಟಿದ್ದಾರೆ ಅಲ್ವಾ. ಅವರಿಗೆ ಪದ್ಮ ಅವರು ಕೊಟ್ಟಲ್ಲ,
ಭಾರತ ರತ್ನ ಅಂತ ಹೇಳಿದ್ರು ಕೊಟ್ರೆ ಅದನ್ನ ಅಪೇಕ್ಷೆ ಮಾಡಲೂ ಇಲ್ಲ ಯಾರು ಅವರು ಆ ಮಹನೀಯರು ಜೋಡಿ ಹೇಳ್ಕೊಂಡು ಬೀಗ ಬೀಗಿ ಸಂಗೀತ ಹಾಕ್ಕೊಂಡು ಎಷ್ಟು ಭಿಕ್ಷೆ ಸಿಕ್ಕತ್ತೋ ಅಷ್ಟನ್ನು ತಂದು ಮನೇಲಿ ಅಡುಗೆ ಮಾಡ್ಕೊಂಡು ತೆಗೆದು ಮೋಕ್ಷ ಬಂದರು. ಅವರು ಕೊಟ್ಟ ಭಂಡಾರ ಇವತ್ತು ನಮಗೆ ಜೀವನೋಪಾಯಕ್ಕೆ ದಾರಿ. ಪದ್ಮಭೂಷಣ ಬಂದಿದ್ದ ಅವರ ಕತೆಗಳನ್ನು ಹಾಡಿದ್ದರಿಂದ ಇಲ್ಲಿ ಅವರು ನನ್ನದೇ ಆಗಿರ್ತೀವಿ. ಆ ಕೃತಜ್ಞತಾ ಭಾವನೆಯನ್ನು ಬರಬಿಡಿದೆ. ನೀವು ಅಷ್ಟೇ ಸಂಗೀತ ಕಲಿತಕ್ಕಂಥ ವಿದ್ಯಾರ್ಥಿಗಳು ಆ ಮಹನೀಯರಲ್ಲಿ ಕೃತಜ್ಞತಾ ಭಾವವನ್ನು ಇಟ್ಕೋಬೇಕು. ಸದಾ ಅವರನ್ನು ಧ್ಯಾನಿಸಬೇಕು. ಸದಾ ಅವರ ಸಹವಾಸದಲ್ಲಿಯೇ ಇರಬೇಕು. ಬಿ ವಿತ್ ಗ್ರೇಟ್ ಪೀಪಲ್. ಸಣ್ಣ ದಾರಿಗೆ ಸಣ್ಣ ಬುದ್ಧಿಗೆ ಅವಕಾಶ ಕೊಟ್ಕೊಳ್ಬೇಕು. ಒಟ್ಟು ಒಳ್ಳೆಯ ಪಾಂಡಿತ್ಯವನ್ನು ಪಡೆಯಿರಿ ಸಂಗೀತದಲ್ಲಿ. ಅದರಿಂದ ಸಿಕ್ಕ ಆನಂದ ನಿಮಗೆ ಗೊತ್ತು.